Let's go to Raja Rajeshwari Nagara Kshetra. Let's go to it now. ರಾಜ್ಯದ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರಿನ ಆರ್ಆರ್ ನಗರ ಕೂಡ ಒಂದು 4 ಲಕ್ಷಕ್ಕಿಂತ ಹೆಚ್ಚು ಮತದಾರರನ್ನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಹೊಂದಿದೆ. ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವು ಪಡೆದುಕೊಂಡಿದ್ರು ಮುನಿರತ್ನ. ಆದರೆ ಆಪರೇಷನ್ ಕಮಲಕ್ಕೆ ಬಲಿಯಾದರೋ ಅವರೇ ಆಪರೇಷನ್ ಕಮಲಕ್ಕೆ ಹೋದರೋ ಅದು ನಾವು ನೀವು ಚರ್ಚೆ ಮಾಡಬೇಕಾಗಿರೋ ವಿಷಯ. ಇರಲಿ ಬಿಡಿ, ಬಿಜೆಪಿ ಸರ್ಕಾರದಲ್ಲಿ ತೋಟಗಾರಿಕಾ ಸಚಿವರಾಗಿದ್ದಾರೆ ಮುನಿರತ್ನ ಅವರು. ರಾಜ್ಯದ ಬಹಳ ದೊಡ್ಡ ಕ್ಷೇತ್ರ, ಸೀಕಾಪಟ್ಟೆ ದೊಡ್ಡದು, ನಿಮಗೆ ಪಿಂಡಿ ಐಂಡ್ ತನಕ ನೆಲಮಂಗ್ಲ ಹತ್ತತ್ರ ತನಕ ಬರ್ತದೆ ಅದು. ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಸ್ಪರ್ಧೆಗೆ ಕುಸುಮ ಹನುಮಂತರಾಯಪ್ಪನವರು ಸ್ಪರ್ಧೆ ಮಾಡುವುದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಉಪಚುನಾವಣೆಯಲ್ಲಿ ಗೆಲ್ಲಬೇಕು ಅದು ಇದು ಅಂತೆಲ್ಲ ಪ್ಲ್ಯಾನ್ ಇತ್ತು, ಇಟ್ ವಾಸ್ ನಾಟ್ ಪಾಸಿಬಲ್. ಗೊತ್ತಲ್ಲ ನಿಮಗೆ ಏನೇನೆಲ್ಲ ಸರ್ಕಸ್ ನಡೆದೋಯ್ತು ಆರ್ಆರ್ನಗರದಲ್ಲಿ ಅಂತ. ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮುನಿರತ್ನ, ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರಿಗೆ ದೊಡ್ಡ ಮಟ್ಟದ ಮುನ್ನಡೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒಟ್ಟು 1962 ಮತಗಳು, ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು 1767 ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ. ಗಮನಿಸಿ, ನಾವು ಇದು ಶುರು ಮಾಡಿಕೊಂಡ ಕೇವಲ ಮೊದಲ ವಾರವಷ್ಟೇ ಆಗಿದ್ದು, ಹಾಗಾಗಿ ನಂತರದ ಫ್ಲೋ ಮತ್ತು ಪಾಪ್ಯುಲಾರಿಟಿ ಹೆಂಗೆ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ, ನಮಗೆ 7,000-8,000 ಕರೆ ಬರ್ತಾ ಇದ್ದಂಥ ಜಾಗದಲ್ಲಿ 20,000 ಕರೆ ಬರೋದಕ್ಕೆ ಶುರುವಾಯಿತು, 18,000 ಕರೆಗಳು ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ, 45% ಬಿಜೆಪಿ, 40% ಕಾಂಗ್ರೆಸ್, 15% JDS, ಇತರರು 1% ಪಡೆದುಕೊಂಡಿದ್ದಾರೆ. ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳ ಕಡೆಗೆ ಗಮನವನ್ನು ಹರಿಸಿಬಿಡೋಣ. ಆರ್ ಆರ್ ನಗರ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುನಿರತ್ನ ಅವರು. ಒಳ್ಳೊಳ್ಳೆ ರಸ್ತೆಗಳನ್ನು, ಆಸ್ಫಾಲ್ಟಿಂಗು, ಅದು ಇದು ಎಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸ್ಲಮ್ ನಿವಾಸಿಗಳಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ದೀನ ದಲಿತರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಳ್ಳೊಳ್ಳೆ ಬೇಸಿಕ್ ಫೆಸಿಲಿಟೀಸ್ಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗೆಲ್ಲ ಇವರ ಮೇಲೆ ಪ್ಲಸ್ ಪಾಯಿಂಟ್ಸ್ಗಳಿದ್ದಾವೆ, ಆದರೆ ಮೈನಸ್ ಇಲ್ವಾ ಸರ್? ಖಂಡಿತ ಇದೆ. ವೋಟರ್ ಐ ಡಿ ಅಕ್ರಮದಲ್ಲಿ ಭಾಗಿಯಾದಂಥ ಆರೋಪ ಇದೆ, ಬಟ್ ಇಟ್ ಮೇ ನಾಟ್ ರಿಯಲಿ ಇಂಪ್ಯಾಕ್ಟ್ ಹಿಮ್. ಯಾಕೆಂತಂದರೆ ಇಂಪ್ಯಾಕ್ಟ್ ಆಗಬೇಕಾಗಿದ್ದಿದ್ರೆ ಉಪಚುನಾವಣೆಯಲ್ಲೇ ಇಂಪ್ಯಾಕ್ಟ್ ಆಗಬೇಕಾಗಿತ್ತು. ಮತದಾರರ ತೀರ್ಪನ್ನು ಧಿಕ್ಕರಿಸಿ ಕಮಲದ ಪರ ಇದ್ದಾರೆ ಅನ್ನೋದು ಕೂಡ ಮೈನಸ್ ಪಾಯಿಂಟ್ ಪ್ರಾಬಬ್ಲಿ ಆಗಲಿಕ್ಕಿಲ್ಲ. ಆದರೆ ಒಂದಿದೆ, ಮತ್ತೆ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಅಂತನೂ ಇದೆ. ಕಳೆದ ಸಲ ಇರಲಿಲ್ಲ, ಯಾಕೆಂತಂದರೆ ಗಟ್ಟಿಯಾಗಿ ಬಿ ಜೆ ಪಿ ಅನ್ನೋ ಥರದಲ್ಲಿದ್ದರು, ಹಾಗಾಗಿ ಹೋಗಲಿಲ್ಲ. ಆಮೇಲೆ ಬೇರೆ ಬೇರೆ ಎಲ್ಲ ಏನಾಯಿತು ಅಂತ ನಿಮಗೆ ಗೊತ್ತು. ಆಮೇಲೆ ಕುಸುಮ ಅವರ ಪರ, ಹೆಣ್ಮಗಳು ಚೆನ್ನಾಗಿ ಓದ್ಕೊಂಡಿದ್ದಾರೆ, ವೆರಿ ಎಜುಕೇಟೆಡ್, ವೆರಿ ವೆಲ್ ಬಿಹೇವ್ಡ್, ಭಾಳ ಒಳ್ಳೆ ಹೆಣ್ಮಗಳು, ನಿಷ್ಠಾವಂತ ಅಧಿಕಾರಿಯಾಗಿದ್ದಂಥ ದಿವಂಗತ ಡಿ ಕೆ ರವಿ ಅವರ ಪತ್ನಿ. ಆಮೇಲೆ ಪಾಪ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಸಂಸ್ಕಾರಯುತವಾಗಿ ಮಾತನಾಡಿಸ್ತಾರೆ. ಹೀಗೆಲ್ಲ ಅವರ ಬಗ್ಗೆ ಪ್ಲಸ್ ಪಾಯಿಂಟ್ಸ್ ಇದೆ. ಮೈನಸ್ ಪಾಯಿಂಟು ಪಾಲಿಟಿಕ್ಸ್ ಏನೋ ಗೊತ್ತಿಲ್ಲ. ಮುನಿರತ್ನ ಅವರಿಗೆ ಘಟಾನುಘಟಿ ಎದುರಾಳಿ ಅಲ್ಲ, ಸುಮ್ಮನೆ ಹಾಕ್ತಾರೆ ಕುಸುಮ ಹನುಮಂತರಾಯಪ್ಪನವ್ರನ್ನ, ಸುಮ್ಮನೆ ನಿಲ್ಲಿಸ್ತಾರೆ, ರಾಜಕೀಯದ ಅನುಭವ ಇಲ್ಲ ಅನ್ನೋ ಥರದಲ್ಲಿ ಮಾತುಕತೆಗಳು ಇದ್ದಾವೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.